ನಮಸ್ಕಾರ, ನಾನು ಡಾಕ್ಟರ್ ಲಕ್ಷ್ಮೀಶ್ ಭಟ್, ಸ್ವತಃ ವೆಲ್ನೆಸ್ ಸೆಂಟರ್ ದಾರೇಶ್ವರ ಕುಂಟ. ಇವತ್ತೀಗ ನಮ್ಮ ಮನೆಯಲ್ಲಿ ನಾವು ತರಕಾರಿ ಹಾಗೆ ಬಳಸುವಂತ ಇನ್ನೊಂದು ಇದೆ, ಅದು ಔಷಧ ಗುಣ ಅಂತ ಹೇಳಿದ್ರೆ ನೀವು ನಂಬಲಿಕ್ಕಿಲ್ಲ, ಬಟ್ ಅದರಿಂದ ಉತ್ತಮವಾದ ಫಲಿತಾಂಶವನ್ನು ನಾನು ಕಂಡುಕೊಂಡಿದ್ದೇನೆ. ಅದನ್ನು ಹೇಗೆ ಬಳಸುದು, ಆರು ರೀತಿಯಲ್ಲೇ ಬಳಸುವಂತದ್ದು, ಆರು ರೀತಿಯಲ್ಲೂ ಬಳಸಬಹುದು, ಔಷಧವಾಗಿ ಬಳಸಬಹುದು. ನೋಡಿ, ಇದು ನಿಮ್ಮಲ್ಲಿ ನಿಮ್ಮ ಕಣ್ಣೆದುರಿಗಿದೆ, ಕಾಣ್ತಾ ಇದೆ ನೋಡಿ. ಇದು ಪ್ರತಿಯೊಬ್ಬರಿಗೂ ನೋಡಿದ ತಕ್ಷಣ ಗೊತ್ತಾಗಬಹುದು, ಇದು ಗೆಣಸಿನ ಗಡ್ಡೆ ಅಂತ ಹೇಳ್ತೇನೆ. ಗೆಣಸಿನ ಗಡ್ಡೆ, ಗೆಣಸು ಆಕ್ಚುಲಿ ಬಳ್ಳಿಯಲ್ಲಿ ಕೆಳಗಡೆ ನೆಲದೊಳಗೆ ಆಗುವಂತದ್ದು ಗೆಣಸು ಅಂತ ಹೇಳಿ ಕರಿತೇವೆ. ಆಕ್ಚುಲಿ ನಮ್ಮ ಕಂದ ವರ್ಗದಲ್ಲಿ ಬರುವಂತದ್ದು, ಆಹಾರದಲ್ಲಿ ಔಷಧಿಯಲ್ಲಿ ಬಳಸುವಂತ ಕಂದ ವರ್ಗದಲ್ಲಿ ಬರುವಂತದ್ದು, ಅತಿ ಪೌಷ್ಟಿಕವಾದಂತ ಒಂದು ದ್ರವ್ಯ. ಇದನ್ನ ಹೇಗೆ ಬಳಸುದಪ್ಪ ನೋಡ್ಕೊಳ್ಳಿ, ಇದು ಗೊತ್ತಾಗ್ತದಲ್ಲ. ಇದು ಇದು ಕೆಂಪು ಗೆಣಸು, ಇದರಲ್ಲಿ ಬೆಳೆ ಬರ್ತದೆ, ಸ್ವಲ್ಪ ಬೇರೆ ಬೇರೆ ರೀತಿ ಜಾತಿಗಳೆಲ್ಲ ಬರ್ತದೆ. ಇದು ಕಾಮನ್ ಆಗಿ ನಾವು ನೋಡುವಂತದ್ದು, ನೆಲದಡಿ ಆಗುವಂತದ್ದು, ಮತ್ತು ಉತ್ತಮವಾದಂತ ಒಂದು ಔಷಧಿ ಗುಣ. ಇದನ್ನು ಯಾವ ಔಷಧಿಯಲ್ಲಿ ಬಳಸಬಹುದಪ್ಪ ಅಂತ ಹೇಳಿದ್ರೆ, ನಮ್ಮಲ್ಲಿ ಈ ಒಂದು ಇದು ಸ್ವೀಟ್ ಪೊಟೇಟೊ ಅಂತ ಹೇಳಿ ಕರಿತೇವೆ. ಸ್ವೀಟ್ ಪೊಟೇಟೊ, ಗೆಣಸು ಅಂತ ಹೇಳ್ತಾರೆ, ಕೆಲವರು ಬೇರೆ ಬೇರೆ ಹೆಸರಿನಲ್ಲಿ ಕರೀತಾರೆ. ಇದು ಕಂದ ವರ್ಗದಲ್ಲಿ ಬರೋದು. ಇದು ಎಸ್ಪೆಷಲಿ ಇದು ರಸಾಯನ, ನಮ್ಮ ದೇಹಕ್ಕೆ ಶಕ್ತಿಯನ್ನು ಕೊಡುವಂಥದ್ದು. ಇದನ್ನು ಎಲ್ಲೆಲ್ಲಿ ಬಳಸ್ತಾರೆ, ಇವನ್ನ ಡಯಾಬಿಟೀಸ್ನವರು ಕೂಡ ಇದನ್ನ ಬಳಸಬಹುದು. ಇದರಿಂದ ಶುಗರ್ ಜಾಸ್ತಿ ಆಗುದಿಲ್ಲ. ಸಿಹಿ ಅಂಶ ಇದ್ರೂ ಕೂಡ, ನ್ಯಾಚುರಲ್ ಸಿಹಿ ಅಂಶ ಇದ್ರೂ ಕೂಡ ಇದು ಶುಗರ್ ಅನ್ನು ಹೆಚ್ಚು ಮಾಡುವಂಥದ್ದಲ್ಲ. ಇದು ನಮ್ಮ ಪ್ಯಾಂಕ್ರಿಯಾಸ್ ಮತ್ತು ಇದಕ್ಕೆ ಲಿವರಿಗೆ ಅತಿ ಉತ್ತಮವಾದಂತ ಒಂದು ಆಹಾರ. ಇದರಲ್ಲಿ ನ್ಯಾಚುರಲ್ ಕರೆಕ್ಟೆಡ್ ಕಾರ್ಬೋಹೈಡ್ರೇಟ್ಸ್ ಇರ್ಬೋದು, ಆ ಔಷಧ ಗುಣದಿಂದ ಇರುವಂತಹ ಒಂದು ಅಂಟಿನ ಅಂಶ ಇರ್ಬೋದು, ಅದು ದೇಹಕ್ಕೆ ಭಾರಿ ಉತ್ತಮ. ಕರಳಿ ಕೂಡ ಉತ್ತಮ, ಮತ್ತೆ ಮಾಂಸ ವೃದ್ಧಿ, ಮಾಂಸವನ್ನ ಬಲ ಮಾಡಲಿಕ್ಕೆ ಹೆಲ್ಪ್ ಆಗುವಂಥದ್ದು. ಇದರಿಂದ ತುಂಬಾ ಜನ ಹೇಳ್ತಾರೆ ಸ್ವೀಟ್ ಇದೆ, ಸ್ವೀಟ್ ಪೊಟೇಟೊ ತಿನ್ನಬಾರ್ದು, ಇದಾಗ್ತದೆ. ಇದು ಬಟಾಟೆ ರೀತಿಯ ಸಮಸ್ಯೆ ಇರುವಂತದ್ದಲ್ಲ, ಇದು ಅತಿ ಉತ್ತಮವಾದ ರಸಾಯನ ಗುಣವುಳ್ಳಂತದ್ದು, ನಮ್ಮ ದೇಹವನ್ನ ಮತ್ತು ಬಲವನ್ನ ಜಾಸ್ತಿ ಮಾಡುವಂತ ಉತ್ತಮವಾದಂತ ಒಂದು ಗಡ್ಡೆ. ಇದು ಭೂಮಿ ಅಡಿಗೆ ಬೆಳೆಯುವಂಥದ್ದು. ಇದರಲ್ಲಿ ಹೇರಳವಾಗಿ ಖನಿಜಾಂಶ ಇರ್ತದೆ, ಜಿಂಕ್ ಇರ್ತದೆ, ಕಾಪರ್ ಇರ್ತದೆ, ಮತ್ತು ಇದರಲ್ಲಿ ಯಾವುದು ಅಂತ ಹೇಳಿದ್ರೆ ಉತ್ತಮವಾದಂತ ಸಿಹಿ ಅಂಶ ಕೂಡ ಇರ್ತದೆ. ಅದು ನಮ್ಮ ದೇಹವನ್ನ ಮತ್ತು ಕರಳನ್ನ ಸ್ಮೂತ್ ಆಗಿ ಇಡ್ಲಿಕ್ಕೆ, ಮೋಷನ್ ಎಲ್ಲ ಕರೆಕ್ಟ್ ಆಗಿ ಮಲಬದ್ಧತೆಯನ್ನು ಹೋಗಲಾಡಿಸಿಕೊಳ್ಳುತ್ತೇವೆ. ಇದನ್ನ ಮೊಸರಿನೊಟ್ಟಿಗೆ ಬಳಸಬಹುದು. ಮೊಸರಿನೊಟ್ಟಿಗೆ ಬಳಸುವುದರಿಂದ ಮಲಬದ್ಧತೆ ಅಂತ ಸಮಸ್ಯೆಗಳು ದೂರ ಆಗ್ತದೆ, ಆಮೇಲೆ ಜೀರ್ಣಶಕ್ತಿಯನ್ನು ಜಾಸ್ತಿ ಮಾಡ್ತದೆ. ಸೊ ಮತ್ತೆ ಬೇರೆ ಉಪಯೋಗ ಅಂತ ಹೇಳಿದ್ರೆ, ನಮ್ಮಲ್ಲಿ ನಾವು ಇದನ್ನ ಕೆಲವೊಮ್ಮೆ ಈ ಧಾತು ಕ್ಷಯದಲ್ಲಿ ಯೂಶ್ವಲಿ ಮೂತ್ರದಲ್ಲಿ ಪ್ರೋಟೀನ್ ಹೋಗುವಂತವರಿಗೆ ಇದನ್ನ ನಾವು ಕೊಡ್ತೇವೆ. ಇದು ಅತಿ ಉತ್ತಮವಾದಂತ ಒಂದು ಆಹಾರ, ಆಹಾರದೊಟ್ಟಿಗೆ ಔಷಧ ಹಾಗೂ ಕೂಡ ಕೆಲಸ ಮಾಡ್ತದೆ, ಮತ್ತು ಕ್ಯಾಲ್ಸಿಯಂ ಗುಣವನ್ನು ಜಾಸ್ತಿಯನ್ನು ಹೊಂದಿರ್ತದೆ. ಭೂಮಿ ಅಡಿಗೆ ಆಗಿರೋದ್ರಿಂದ ಕ್ಯಾಲ್ಸಿಯಂ ಗುಣವನ್ನು ಹೊಂದಿರ್ತದೆ. ಇದನ್ನು ಹೇರಳವಾಗಿ ಡಯಾಬಿಟೀಸ್ನವರು ಕೂಡ ಬಳಸಬಹುದು. ಇದು ಬೇರೆ ಬೇರೆ ವಿಧಾನದಲ್ಲಿ ಇದನ್ನು ಬಳಸುವಂತ ಒಂದು ಪ್ರಕ್ರಿಯೆ ಇದೆ. ಇದನ್ನ ಇನ್ನೂ ಹೆಚ್ಚಿನ ವಿವರವನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ವಂದನೆ.